ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂದು ಬಾಹುಸ್ ಕಿಚನ್. ಇವತ್ತು ನಾನು ಬೂದ್ಕುಂಬಳಕಾಯಿ ಹಾಕ್ಬಿಟ್ಟು ಮಜ್ಜಿಗೆ ಹುಳಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದಕ್ಕೆ ಹೇಗೆ ಮಾಡೋದು, ಅದಕ್ಕೆ ಏನೇನು ಪದಾರ್ಥ ಬೇಕು, ಮತ್ತು ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ. ಬನ್ನಿ. ಮತ್ತೆ ಈಗ ನಾನು ಬೂದ್ಕುಂಬಳಕಾಯಿನ ಒಂದು ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ, ಮತ್ತು ಬೇಯಿಸ್ಕೊಂಡು ಬಂದಿದ್ದೀನಿ. ಒಂದು ದೊಡ್ಡ ಬೌಲ್ನಲ್ಲಿ ಮೊಸರು ತಗೊಂಡಿದ್ದೀನಿ. ನಾನು ತೆಂಗಿನ ತುರಿ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ, ಒಂದು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಒಂದು ಸಣ್ಣ ಕಪ್ಪಲ್ಲಿ ಕಡಲೆಬೇಳೆನ ಚೆನ್ನಾಗಿ ನೆನೆಸ್ಬಿಟ್ಟು ತೊಳೆದಿಟ್ಟಿದ್ದೀನಿ. ಈಗ ಇದನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಕಾಯಿ ತುರಿ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ, ಮತ್ತು ಕಡಲೆಬೇಳೆ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ನುಣ್ಣಗೆ ರುಬ್ಕೊಂಬರ್ತೀನಿ. ಈಗ ಇದನ್ನೆಲ್ಲ ನಾನು ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ನಾನು ಬಾಣಲೆ ಸ್ಟವ್ ಮೇಲೆ ಇಟ್ಟಿದ್ದೀನಿ, ಅದಕ್ಕೆ ಹಾಕ್ತಾಯಿದ್ದೀನಿ. ಈಗ ನಾನು ಸ್ಟವ್ ಹಚ್ತಾ ಇದ್ದೀನಿ. ನಾವು ಬೇಯಿಸಿಟ್ಟಿದ್ವಲ್ಲ ಬೂದ್ಕುಂಬಳಕಾಯಿ, ಅದು ಸಹ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು. ಸ್ವಲ್ಪ ನಾನು ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಅದು ಸಹ ಹಾಕ್ಕೊಳ್ತಾ ಇದ್ದೀನಿ. ನಾನೀಗ ಮೊಸರು ತಗೊಂಡಿದ್ನಲ್ಲ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಒಂದು ಎರಡು ಸುತ್ತು ಮಿಕ್ಸಿನಲ್ಲಿ ತಿರುಗಿಸ್ಬೇಕು. ಆವಾಗ ಚೆನ್ನಾಗಿ ಬರುತ್ತೆ, ಒಡ್ಕೊಳ್ಳಿ ಬರಲ್ಲ, ಇಲ್ಲಾಂದರೆ ಒಂಥರ ಒಡೆದಂಗೆ ಕಾಣಿಸುತ್ತೆ. ಈಗ ನಾನು ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಈಗ ನಾವು ಮುಚ್ಚಿಟ್ಟಿದ್ದಲ್ಲ, ಅದನ್ನು ನೋಡೋಣ. ಚೆನ್ನಾಗಿ ಕುದೀತಾ ಇದೆ. ಮೊದಲೇ ನಾವು ಬೂದುಗುಂಬಳಕಾಯಿ ಬೇಯಿಸಿಟ್ಟಿದ್ದೀವಿ, ಅದಕ್ಕೆ ಏನು ತುಂಬ ಏನು ಕುದಿಬೇಕಾಗಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋದರೆ ಆಯಿತು ಅಷ್ಟೇ. ಈಗ ನಾನು ಮೊಸರು ಸಹ ಮಿಕ್ಸಿಲ್ ಹಾಕಿ ಒಂದೆರಡು ರೌಂಡು ಮಿಕ್ಸಿಗೆ ಹಾಕಿ ತಿರುಗಿಸ್ಕೊಂಡು ಬಂದಿದ್ದೀನಿ. ಈಗ ಅದನ್ನು ಸಹ ಹಾಕ್ತಾಯಿದ್ದೀನಿ. ಮೊಸರು ಹಾಗೆ ಹಾಕ್ಬಿಟ್ರೆ ಒಂಥರ ಒಡ್ದಂಗೆ ಕಾಣಿಸುತ್ತೆ, ಹುಡುಗಲ್ ಥರ. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿದೆ. ನಾನು ಮಿಕ್ಸಿ ಜಾರ್ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಇನ್ನೂ ಬೇಕಾದರೆ ಸ್ವಲ್ಪ ಉಪ್ಪೇನಾದರೂ ಕಡಿಮೆ ಇದ್ದರೆ ಇವಾಗಲೇ ಹಾಕೋಬೋದು. ನಾನು ಕರೆಕ್ಟಾಗಿ ಹಾಕಿದ್ದೀನಿ. ಇದು ಒಂದು ತುಂಬ ಏನು ಕುದಿಬೇಕಾಗಿಲ್ಲ, ಒಂದು ಸಾರಿ ನೊರೆ ಥರ ಬರುತ್ತೆ, ಅದು ಒಂದು ಸರಿ ಬಂದರೆ ಸಾಕು. ಈಗ ನೋಡೋಣ ಮುಚ್ಚಿಟ್ಟಿದ್ದಲ್ಲ
ಈ ಥರ ಒಂದೇ ಒಂದು ಕುದಿ ಬಂದರೆ ಸಾಕು. ನಾನು ಇದನ್ನು ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ. ಈಗ ನಾವು ಇದಕ್ಕೊಂದು ಒಳ್ಳೆಯ ಒಗ್ಗರಣೆ ಕೊಡೋಣ. ಒಂದೇ ಒಂದು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ. ಚಟಪಟ ಚಟಪಟ ಅನ್ನಬೇಕು. ನಾನು ಒಂದು ಒಣಮೆಣಸಿನಕಾಯಿ ಕಡ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕರಿಬೇವು. ಈಗ ನಾನು ಒಗ್ಗರಣೆ ಹಾಕ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾ ಇದ್ದೀನಿ. ನೋಡಿದ್ರೆ ಈಗ ಮಜ್ಜಿಗೆ ಹುಳಿ ರೆಡಿ ಆಯಿತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೀವು ಮಾಡಿ ಹೇಗಿದೆ ಅಂತ ತಿಳಿಸಿ ವೀಕ್ಷಕರೇ. ಧನ್ಯವಾದಗಳು.